ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ಗೆ ಸಿನಿಮಾ ಗೆಲುವೆಂಬುದು ಸದ್ಯದ ಮಟ್ಟಿಗೆ ಗಗನ ಕುಸುಮವಾಗಿ ಪರಿಣಮಿಸಿದೆ. ಸರಣಿ ಸಿನಿಮಾ ಸೋಲಿನ ಹಿನ್ನೆಲೆಯಲ್ಲಿ ಇದೀಗ ಅವರಿಗೆ ತುರ್ತಾಗಿ ಒಂದು ಗೆಲುವು ಬೇಕಿದೆ. ಆ ಗೆಲುವಿನ ದಾಹವನ್ನು ಓ ಮೈ ಗಾಡ್ 2 ನೀಗಿಸಲಿದೆಯೇ ಎಂಬುದು ಕಾದು ನೋಡಬೇಕಿದೆ. ಇದೀಗ ಈ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಪ್ರಚಾರ ಆರಂಭಿಸಿರುವ ನಟ ಅಕ್ಷಯ್ ಕುಮಾರ್ಗೆ ಆರಂಭಿಕ ವಿಘ್ನ ಎದುರಾಗಿದೆ. ಅಕ್ಷಯ್ ಕುಮಾರ್ ಪಂಕಜ್ ತ್ರಿಪಾಠಿ ಅಭಿನಯದ ಓ ಮೈ ಗಾಡ್ 2 ಚಿತ್ರ ಇನ್ನೇನು ಆಗಸ್ಟ್ ತಿಂಗಳಲ್ಲಿ ತೆರೆಗೆ ಬರಲಿದೆ. ಈಗಾಗಲೇ ಈ ಚಿತ್ರದ ಟೀಸರ್ ನೋಡುಗರಿಂದಲೂ ಮೆಚ್ಚುಗೆ ಪಡೆದುಕೊಂಡಿದೆ. ದೇವರು ಮತ್ತು ಭಕ್ತನ ಕಥೆಗೆ ಚಿತ್ರರಸಿಕರಿಂದ ಪೂರ್ಣಾಂಕ ಸಿಕ್ಕಿದೆ. ಆದರೆ ಕೆಲ ವರದಿಗಳ ಪ್ರಕಾರ ಈ ಚಿತ್ರವನ್ನು ಸೆನ್ಸಾರ್ ಮಂಡಳಿ ನಿಷೇಧಿಸಿದೆ ಎಂಬ ಮಾತು ಕೇಳಿಬರುತ್ತಿದೆ. ನಟ ಅಕ್ಷಯ್ ಕುಮಾರ್ಗೆ ಈ ರೀತಿ ಆಗುತ್ತಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಸಾಕಷ್ಟು ಬಾರಿ ಸಿನಿಮಾ ವಿಚಾರವಾಗಿಯೇ ಹಲವು ವಿವಾದಗಳು ಸೃಷ್ಟಿಯಾಗಿದ್ದವು. ಇದೀಗ ಅಂತಹದ್ದೇ ಸಮಸ್ಯೆ ಓ ಮೈ ಗಾಡ್ 2 ಚಿತ್ರಕ್ಕೂ ಎದುರಾಗಿದೆ. ಓ ಮೈ ಗಾಡ್ 2 ಸಿನಿಮಾ ಕುರಿತು ಈಗಾಗಲೇ ಬಾಲಿವುಡ್ ಅಂಗಳದಲ್ಲಿ ಟಾಕ್ ಕ್ರಿಯೇಟ್ ಆಗಿದೆ. ಪಂಕಜ್ ತ್ರಿಪಾಠಿ, ಯಾಮಿ ಗೌತಮ್ ಮುಖ್ಯ ಭೂಮಿಕೆಯಲ್ಲಿರುವ ಈ ಸಿನಿಮಾಕೀಗ ಸೆನ್ಸಾರ್ ಮಂಡಳಿ ಅಸಮಾಧಾನಗೊಂಡಿದೆ ಎನ್ನಲಾಗ್ತಿದೆ. ಲೈಂಗಿಕ ಶಿಕ್ಷಣದ ಕುರಿತಾಗಿ ಕಥಾಹಂದರ ಹೊಂದಿರುವ ಈ ಸಿನಿಮಾದಲ್ಲಿ ಇಂತಹ ವಿಷಯವನ್ನು ಶಿವನ ಮೂಲಕ ಹೇಳಲು ಹೊರಟಿರುವುದು ಸೆನ್ಸಾರ್ ಮಂಡಳಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಷ್ಟೇ ಅಲ್ಲ, ಚಿತ್ರವನ್ನು ನಿಷೇಧಿಸಿ ರಿವ್ಯೂ ಕಮಿಟಿಗೂ ಕಳುಹಿಸಿದೆ. ಅಂದಹಾಗೆ 2012 ಬಿಡುಗಡೆಯಾದ ಓ ಮೈ ಗಾಡ್ ಚಿತ್ರದ ಮುಂದುವರೆದ ಭಾಗವಾಗಿ ಪಾರ್ಟ್ 2 ಸಿದ್ಧವಾಗಿದ್ದು ದಶಕದ ಬಳಿಕ ತೆರೆಗೆ ಬರುತ್ತಿದೆ. ಪರೇಶ್ ರಾವೆಲ್ ಮತ್ತು ಅಕ್ಷಯ್ ಕುಮಾರ್ ಕಾಣಿಸಿಕೊಂಡಿದ್ದ ಮೊದಲ ಭಾಗವು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಆ ಕಾರಣಕ್ಕೆ ಪ್ರಮಾಣ ಪತ್ರ ನೀಡಲು ಸೆನ್ಸಾರ್ ಮಂಡಳಿ ಹಿಂದೇಟು ಹಾಕಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಒಟ್ಟಾರೆ ಓ ಮೈ ಗಾಡ್ಗೆ ಬ್ಯಾನ್ ಭೀತಿ ಎದುರಾಗಿರುವುದಂತೂ ಸುಳ್ಳಲ್ಲ.